ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಶ್ರೀಕಂಠ ಬಾಳಗಚ್ಚಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಿಮ್ಮ ಕೇರಿಂತ್ರಿ ಚಾನಲ್ನ ಅನ್ನಪೂರ್ಣ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಿಮ್ಗೆಲ್ಲರಿಗೂ ಗೊತ್ತಿರೋಗೆ ಇನ್ನೂ ಲಾಕ್ಡೌನ್ ಮುಂದುವರ್ತಿದೆ. ಸೊ ಹಾಗಾಗಿ ಬೇರೆ ಯಾರ ಮನೆಗೂ ಹೋಗ್ತಿಲ್ಲ, ನಮ್ಮ ಮನೆಯಲ್ಲಿ ಮತ್ತೊಂದು ಸಾಂಪ್ರದಾಯಿಕವಾದ ಅಡಿಗೆಯನ್ನು ಮಾಡಲು ತೋರಿಸ್ತಾ ಇದ್ದೀವಿ. ಇವತ್ತು ಏನಪ್ಪ ಮಾಡ್ತಾ ತೋರಿಸ್ತಾ ಇದೀವಿ, ಬನ್ನಿ ನೋಡಿ. ಸಾಧಾರಣವಾಗಿ ಯಾವುದೇ ಸಭೆ ಸಮಾರಂಭಗಳಿಗೆ ಹೋದ್ರೆ ಅಲ್ಲಿ ಸಾರು, ಕೂಟು, ಪಲ್ಯ ಎಲ್ಲ ಮಾಡಿರ್ತಾರೆ. ಆದ್ರೆ ಅದ್ರ ಜೊತೆಗೆ ಒಂದು ಮಹತ್ವವಾದ ಅಂತ ಹೇಳಿದ್ರೆ ತುಂಬಾ ರುಚಿ ಕೊಡುವಂತದ್ದು ಅಂತ ಹೇಳಿದ್ರೆ ಮಜ್ಜಿಗೆ ಪುಡಿ. ಮಜ್ಜಿಗೆ ಹುಳಿ ಅಂದ ತಕ್ಷಣ ಏನಂದ್ರೆ ನಮ್ಮ ಕಣ್ಮುಂದೆ ಬರುವಂತದ್ದೇ ಬೂದಕುಂಬಳಕಾಯಿ ಮಜ್ಜಿಗೆ ಹುಳಿ. ಅಂತಹ ಮಜ್ಜಿಗೆ ಹುಳಿನ ಇವತ್ತು ನಾವು ಹೇಗೆ ಮಾಡೋದಂತ ತೋರಿಸ್ತಾ ಇದೀವಿ. ಆದ್ರೆ ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದೀವಿ, ಬೂದಕುಂಬಳಕಾಯಿ ಬದಲಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ನಾವು ಇವತ್ತು ಸೋರೆಕಾಯಿ ಮಜ್ಜಿಗೆ ಹುಳಿ ಮಾಡೋದನ್ನ ತೋರಿಸ್ತಾ ಇದೀವಿ, ಬನ್ನಿ ನೋಡೋಣ. ಮಜ್ಜಿಗೆ ಹುಳಿ ಮಾಡಲು ಬೇಕಾದಂತ ಸಾಮಗ್ರಿಗಳು ಈ ರೀತಿಯಾಗಿದೆ. ಮೊದಲು ಮೊಸರು ಇರಬೇಕು. ಸೊ ಮೊಸರು ಅಥವಾ ಹುಳಿ ಮಜ್ಜಿಗೆ ಎದುರಾಗತ್ತೆ. ಅದಾದ್ಮೇಲೆ ಅಂದ್ರೆ ಒಂದು ಬಟ್ಟಲು ಕಾಯಿ, ಒಂದು ಬಟ್ಟಲು ನೆನೆಸ್ಕೊಂಡಿದ್ದಂತ ಕಡಲೆಬೇಳೆ, ಜೀರಿಗೆ, ಸಾಸಿವೆ, ಹಸಿಮೆಣಸಿನಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತೆ ಒಗ್ಗರಣೆಗೋಸ್ಕರ ಇಂಗು. ಸೊ ಇವಿಷ್ಟು ಪರಿಕರಗಳು ಬೇಕಾಗತ್ತೆ. ಮತ್ತೆ ಇನ್ನು ತರಕಾರಿಗೆ ಅಂತ ಬಂತು ಅಂತ ಹೇಳಿದ್ರೆ ಅದು ಬೂದಕುಂಬಳಕಾಯಿ ಇರುತ್ತೆ. ಸೊ ಬೂದಕುಂಬಳಕಾಯಿ ಬದಲಾಗಿ ಯಾವುದೇ ನೀರಿರುವಂತಹ ತರಕಾರಿಯನ್ನು ಬಳಸ್ಕೋಬಹುದು. ನಾವು ಇವತ್ತಿನ ದಿವಸ ಸೋರೆಕಾಯಿ ಮಾಡ್ತಾ ಇದೀವಿ. ಅದೇ ರೀತಿ ಬದನೆಕಾಯಲ್ಲೂ ಮಾಡಬಹುದು, ಅದೇ ರೀತಿ ಬೆಂಡೆಕಾಯಲ್ಲೂ ಮಾಡಬಹುದು, ಹಾಗೆ ಸೌತೆಕಾಯಿ ಮತ್ತೆ ಸೀಮೆ ಬದನೆಕಾಯಿ ಸಹ ಉಪಯೋಗಿಸ್ಕೊಳ್ಬಹುದು. ಸೊ ಬನ್ನಿ ನೋಡೋಣ ಇವಾಗ ಇದು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಮೊದಲು ಒಂದು ಅಗಲವಾದ ಒಂದು ಗಟ್ಟಿ ತಳದ ಪಾತ್ರೆ ತಗೊಂಡ್ಬಿಡೋಣ. ಸೊ ತಗೊಂಡು ಅದರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ತರಕಾರಿನ ಬೇಯಿಸ್ಕೊಂಡ್ಬಿಡೋಣ. ಅಂತ ಹೇಳಿದ್ರೆ ತರಕಾರಿ ಬೇಯಿಸ್ಕೊಳ್ಬೇಕಿದ್ರೆ ಒಂದು ಗಮನ ಕೊಡ್ಬೇಕು ಅಂತ ಹೇಳಿದ್ರೆ ಇದು ಮುಕ್ಕಾಲು ಭಾಗ ಬೆಂದಿರಬೇಕು. ಸೊ ತುಂಬಾ ಬೆಂದ್ರೆ ಪಿತ್ತ ಪಿತ್ತ ಆಗ್ಬಾರ್ದು. ಸೊ ಹಾಗಾಗಿ ಇದನ್ನ ನಾವು ಸಪರೇಟ್ ಆಗಿ ಬೇಯಿಸ್ಕೊಳ್ತಾ ಇದೀವಿ, ಕುಕ್ಕರ್ ಅಲ್ಲಿ ಬೇಯಿಸ್ಕೊಳ್ತಾ ಇಲ್ಲ. ತರಕಾರಿಗೆ ಸ್ವಲ್ಪ ಉಪ್ಪು ಹತ್ತಲಿ ಅಂದ್ಬಿಟ್ಟು ಏನ್ ಮಾಡ್ತೀವಿ ಅಂದ್ರೆ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನ ಬೆರೆಸ್ತಾ ಇದೀವಿ. ತರಕಾರಿಯಲ್ಲಿ ಬೇಯ್ತಾ ಇರ್ಬೇಕಿದ್ರೆ ಈಗ ನಾವು ಅದಕ್ಕೆ ರುಬ್ಕೊಂಡ್ಬಿಡೋಣ. ಸೊ ರುಬ್ಕೊಳ್ಳೋದಕ್ಕೆ ಏನ್ ಬೇಕು ಅಂತ ಹೇಳಿದ್ರೆ ಈ ಕಡಲೆಬೇಳೆ ನೆನೆಸ್ಕೊಂಡಿರ್ತೀವಿ, ಒಂದು ನೀರನ್ನ ತೆಗೆದ್ಬಿಟ್ಟು ಕಡಲೆಬೇಳೆ, ಅದ್ರ ಜೊತೆಗೆ ನಾವು ಕಾಯಿ, ಚೂರು ಸಾಸಿವೆ, ಜೀರಿಗೆ, ಹಸಿಮೆಣಸಿನಕಾಯಿ, ಶುಂಠಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ರುಬ್ಕೊಂಡ್ಬಿಡ್ಬೇಕು. ನೋಡಿ ಇಲ್ಲಿ ಚೆನ್ನಾಗಿ ಸುಮಾರು ಮುಕ್ಕಾಲು ಭಾಗ ಅಷ್ಟು ಬೆಂದಿದೆ. ಸೊ ಹೀಗಾಗಿ ಇದನ್ನ ಆರಿಸ್ಬಿಡ್ಬೇಕು. ಸೊ ಆರಿಸ್ಬಿಟ್ಟು ಈ ನೀರನ್ನೆಲ್ಲ ನಾನು ಬಗ್ಗಿಸ್ಕೊಂಡ್ಬಿಡೋಣ. ಬೆಂದಿರೋ ತರಕಾರಿಗಳಲ್ಲಿ ಏನದೆಲ್ಲ ನೀರನ್ನೆಲ್ಲ ಬಗ್ಗಿಸ್ಕೊಂಡು ಬಿಟ್ಟಿದ್ವಿ, ರುಬ್ಕೊಂಡಿದ್ವಲ್ಲ ಆ ನುಣ್ಣಗೆ ರುಬ್ಕೊಂಡಿದ್ದೀವಲ್ಲ, ಮಿಶ್ರಣನ ಇವತ್ತು ಅದಕ್ಕೆ ಹಾಕ್ತಾ ಇದ್ದೀವಿ. ಏನು ಬೆಂದಿರೋ ತರಕಾರಿ ಅದಕ್ಕೆ ರುಬ್ಬಿರೋ ಮಿಶ್ರಣ ಹಾಕೊಂಡಿದ್ದೀವಿ, ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕೊಂಡ್ಬಿಡೋಣ. ಈಗ ಇದನ್ನ ಚೆನ್ನಾಗಿ ಕುದಿಯಲು ಬಿಡಬೇಕು. ಈಗ ಸ್ವಲ್ಪ ಕುದ್ದ ಮೇಲೆ, ಚೆನ್ನಾಗಿ ಕುದ್ಮೇಲೆ ಒಳಗಡೆ ಇರೋಂಥ ಹಸಿ ಎಲ್ಲ ಹೋಗಿ ತರಕಾರಿಗಳಿಗೆ ನಾವು ಏನು ರುಬ್ಬಿದ್ದ ಮಿಶ್ರಣ ಎಲ್ಲ ಬೆರೆತ್ಕೊಂಡ್ಮೇಲೆ ಅದಕ್ಕೆ ಕಡದ ಮೊಸರು ಇರತ್ತಲ್ಲ ಅದನ್ನು ಹಾಕಿ ಒಂದು ಕುದಿ ಕುದಿಸ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕಿದ್ರೆ ನಮ್ಮ ಸಾಂಪ್ರದಾಯಿಕವಾದ ಮಜ್ಜಿಗೆ ಹುಳಿ ಸಿದ್ಧ ಆಗುತ್ತೆ. ತಯಾರಬೇಕಿದೆ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನ ಬೆರೆಸ್ಕೊತಾ ಇದೀವಿ. ಅಕಸ್ಮಾತ್ ನೀವೇನಾದ್ರೂ ಕಡಲೆಬೇಳೆನ ನೆನ್ಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅಥವಾ ನೆನ್ಸ್ಕೊಳ್ಳೋದು ಮರ್ತೋದ್ರಿದ್ರೆ ತೊಂದರೆ ಇಲ್ಲ. ಸೊ ಆ ಕಡಲೆಬೇಳೆ ಬದಲಾಗಿ ನಿಮಗೆ ಅಷ್ಟೇ ಪ್ರಮಾಣದ ಹುರುಗಡ್ಲೆಯನ್ನು ಸಹ ಬಳಸ್ಕೊಂಡು ಮಾಡಬಹುದಾಗಿದೆ. ದಿಢೀರಾಗಿ ಹುರುಗಡ್ಲೆ ಬಳಸ್ಕೊಂಡು ಸಹ ಮಜ್ಜಿಗೆ ಹುಳಿನ ತಯಾರಿಸಬಹುದಾಗಿದೆ. ಇವತ್ತು ಕುತ್ತಿರೋದಕ್ಕೆ ನಾವು ಏನು ಕಡಿದಿರೋಂಥ ಮೊಸರನ್ನ ಹಾಕ್ಕೊಡ್ತಾ ಇದ್ವಿ. ಸೊ ಮೊಸರನ್ನ ಹಾಕ್ಕೊಂಡು ಸ್ವಲ್ಪ ಮೊಸರು ಹಾಕ್ಕೊಳ್ಬೇಕು. ಮೊಸರು ಹಾಕ್ಕೊಂಡು ಅದನ್ನು ಒಂದು ಕುದಿ ಕುದಿಸ್ಕೋಬೇಕು, ಯಾಕಂದರೆ ಜಾಸ್ತಿ ಕುದಿಸ್ಕೊಳ್ತಾ ಇದ್ರೆ ಮಜ್ಜಿಗೆ ಹುಳಿ ನೀರಾಗ್ಬಿಡುತ್ತೆ. ಮೊಸರು ಬೆರೆಸ್ಕೊಂಡಾದ್ಮೇಲೆ ಸ್ವಲ್ಪ ಗಟ್ಟಿ ಇದೆ. ಸೊ ಗಟ್ಟಿ ಇರೋದಕ್ಕೋಸ್ಕರ ಇನ್ನೂ ಒಂದು ಸ್ವಲ್ಪ ಮೊಸರು ಬೇಕಿದ್ರೆ ಅದಕ್ಕೆ ಬೆರೆಸ್ಕೊಳ್ಬೋದು. ಮೊಸರು ಹಾಕಿದ್ಮೇಲೆ ಕುದಿತಾ ಇರೋಂಥ ಮಜ್ಜಿಗೆ ಹುಳಿ ಆ ಕಡೆ ಒಂದು ಪಕ್ಕದಲ್ಲಿ ಕುದಿತಾ ಇದ್ರೆ ಇವಾಗ ಇನ್ನೊಂದು ಪಕ್ಕದಲ್ಲಿ ಒಂದು ಸಣ್ಣದಾದ ಬಾಂಡ್ಲಿನ ಇಟ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕೊಂಡ್ಬಿಡೋಣ. ಎಣ್ಣೆ ಕಾದಿದೆ ಚೆನ್ನಾಗಿ. ಸೊ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕೊಂಡ್ಬಿಡೋಣ. ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿದ್ಮೇಲೆ ಅದಕ್ಕೆ ಒಂಚೂರು ಇಂಗು, ಕರಿಬೇವಿನ ಸೊಪ್ಪು ಮತ್ತೆ ಒಣಮೆಣಸಿನಕಾಯಿ ಹಾಕೊಂಡ್ಬಿಡೋಣ. ಒಗ್ಗರಣೆನ ಈಗ ಹುಳಿ ಹಾಕ್ತಾ ಇದ್ದೀವಿ. ಸಾಂಪ್ರದಾಯಿಕ ರೀತಿಯ ಮಜ್ಜಿಗೆ ಹುಳಿ ಸಿದ್ಧ ಆಗಿದೆ. ಈ ಮಜ್ಜಿಗೆ ಹುಳಿ ಜೊತೆ ಅಂತ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ಬೋದು. ಇದ್ರ ಜೊತೆಗೆ ಬಾಳ್ಕದ ಮೆಣಸಿನಕಾಯಿ, ಉಪ್ಪಿನ ಮೆಣಸಿನಕಾಯಿ ಏನಿರುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ. ಅದಲ್ಲದೆ ಮುದ್ದೆ ಜೊತೆನೂ ತಿನ್ಕೊಳ್ಬಹುದು. 5-6 ವಾರಗಳ ಮುಂಚೆ ನುಚ್ಚುನುಂಡೆ ಅಂತ ಮಾಡಿ ತೋರಿಸಿದ್ವಿ. ಆ ನುಚ್ಚುನುಂಡೆ ಮತ್ತೆ ಮಜ್ಜಿಗೆ ಹುಳಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಸೊ ಹೀಗೆ ಏನಂತ ಹೇಳಿದ್ರೆ ಅನ್ನ ಜೊತೆ ಆಗ್ಲಿ, ಇದೇ ಜೊತೆ ಆಗ್ಲಿ, ಅಥವಾ ನುಚ್ಚುನುಂಡೆ ಜೊತೆ ಆಗ್ಲಿ ಸವಿಯೋದಕ್ಕೆ ಚೆನ್ನಾಗಿರುತ್ತೆ. ನೋಡೋದಲ್ಲ ವೀಕ್ಷಕರೇ, ಇವತ್ತು ನಾವು ನಮ್ಮ ಮನೆಯಲ್ಲೇ ಸಾಂಪ್ರದಾಯಿಕವಾಗಿ ಹೇಗೆ ಮಜ್ಜಿಗೆ ಹುಳಿ ತಯಾರಿಸ್ಬೋದು ಅಂತ ನೋಡ್ಕೊಂಡಿದ್ವಿ. ಸೊ ಮುಂದಿನ ವಾರ ಮತ್ತೊಂದು ಹಳೆಯ ಸಾಂಪ್ರದಾಯಿಕ ಅಡಿಗೆಗಳನ್ನು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಮ್ಮನ್ನ ಮಿಸ್ ಮಾಡ್ಕೊಳ್ಳಿ, ಮತ್ತೆ ನಾವು ಮಾಡಿ ತೋರಿಸಿರುವಂತಹ ಅಡಿಗೆಗಳನ್ನೆಲ್ಲ ಮಾಡ್ತಾ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನಮಸ್ಕಾರ, ಏನಂತೀರಿ?